ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿರುವಂಥ ಒಂದು ಶುಭ ಫಲಗಳು ಸೂಚಿತವಾಗಿದೆ ಅಂತಂದರೆ, ಕನ್ಯಾ ರಾಶಿಯವರಿಗೆ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೆ ಸಣ್ಣ ಪುಟ್ಟ ಬೀಳು ಏಳುಗಳು ಅನ್ನುವಂಥದ್ದು ಸೂಚಿತವಾಗಿದೆ. ಗಾಡಿಯನ್ನು ಓಡಾಡಿಸ್ಬೇಕಾದ್ರೆ, ನೀವೆಲ್ಲೋ ಪ್ರಯಾಣವನ್ನು ಮಾಡಬೇಕಾದ್ರೆ, ನೀವು ಸರಿಯಾಗಿ ಹೋಗ್ತಿದ್ರು ಯಾರೋ ಬಂದು ನಿಮಗೆ ಟಚ್ ಮಾಡ್ತಾರೆ, ತನ್ಮೂಲಕ ನಿಮಗೆ ಕೈಗೆ ಕಾಲಿಗೆ ಪೆಟ್ಟಾಗುವಂಥ ಒಂದು ಸಂಭವ ಕನ್ಯಾ ರಾಶಿಯವರಿಗೆ ಸೂಚಿತವಾಗಿದೆ. ವಾಸ ಮಾಡ್ತಾ ಇರುವಂತಹ ಜಾಗದಿಂದ ಹೋಗಿ ಬೇರೆ ಸ್ಥಳದಲ್ಲಿ ವಾಸ ಮಾಡಬೇಕು ಅಂತ ಅನ್ಕೊಳ್ತೀರಾ, ಹಾಗಾಗಿ ಮನೆಯಿಂದ ಮನೆಗೆ ಬದಲಾವಣೆ ಮಾಡುವಂಥದ್ದು ಬಾಡಿಗೆದಾರರಾಗಿದ್ರೆ, ಅದೇ ರೀತಿ ನೀವು ಸ್ವಂತ ಮನೆಯಲ್ಲೇ ಇದ್ದರೆ, ಸ್ವಂತ ಜಾಗದಲ್ಲಿ ನೀವು ಭೂಮಿಯಲ್ಲೇ ವಾಸ ಮಾಡ್ತಿದ್ರೆ ಈ ಮನೆಯನ್ನು ಬದಲಾವಣೆ ಮಾಡಬೇಕು ಅಥವಾ ಮನೆಯನ್ನು ಏನೋ ಒಂದು ಒಂದಷ್ಟು ನವೀಕರಣ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಸಂಭವ ಆದರೆ ಈ ಯೋಚನೆಗಳು ನಿಮಗೆ ತೊಂದರೆಯನ್ನು ಕೊಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ವರ್ಷಾಂತ್ಯದಲ್ಲಿ ಮಾಡಿ, ನಿಮಗೆ ಶುಭ ಫಲಗಳು ಸೂಚಿತವಾಗುತ್ತೆ. ಇಲ್ಲ ಅಂತಂದರೆ ಒಂದಷ್ಟು ತೊಂದರೆ ಅಥವಾ ತೊಂದರೆ ಇರುವಂಥ ಒಂದು ಸ್ಥಾನಕ್ಕೆ ಹೋಗಿ ನೀವು ಸಿಲುಕಿಕೊಳ್ಳುವಂತಹ ಒಂದು ಸಂಭವ ಕನ್ಯಾ ರಾಶಿಯವರಿಗೆ ಸೂಚಿತವಾಗಿದೆ. ಕನ್ಯಾ ರಾಶಿಯವರಿಗೆ ಬೀಳು ಏಳು ಅಂತ ಹೇಳಿದೆ, ಸಣ್ಣ ಪುಟ್ಟ ಬೀಳು ಏಳುಗಳು, ಕೈಕಾಲ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಮಂಡಿ ಕೀಲು ಇತ್ಯಾದಿಗಳಲ್ಲಿ ನೋವು ಬರುವಂತಹ ಒಂದು ಸಂಭವ ಅನ್ನುವಂಥದ್ದು, ಸಣ್ಣ ಪುಟ್ಟ ಫ್ರ್ಯಾಕ್ಚರ್ಗಳಾಗುವಂಥ ಒಂದು ಸಂಭವ ಇದೆ. ಹಾಗಾಗಿ ಕನ್ಯಾ ರಾಶಿಯವರೆಲ್ಲರೂ ಕೂಡ ನೀವು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಹನುಮಾನ್ ಚಾಲೀಸ ಇತ್ಯಾದಿ ಒಂದು ಮಂತ್ರಗಳಿಂದ ನೀವು ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀ ನರಸಿಂಹದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ನಿಮಗೆಲ್ಲ ಕೂಡ ಶುಭ ಫಲ ಉಂಟಾಗತ್ತೆ.